ರೇಡ್ಗೆ ಬಂದ ಲೋಕಾಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಟ ಆಡಿಸಿದ್ದಾನೆ. ಯಾವ ರೀತಿಯಾಗಿ ಅಂತ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮನೆಯ ಬೀಗ ತೆಗೆಯದೆ ದಾಳಿಗೆ ಈ ಅಧಿಕಾರಿ ಸಹಕರಿಸಿದ. ರೇಡ್ಗೆ ಬಂದಿರುವಂತ ಲೋಕಾಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಟ ಆಡಿಸಿರುವಂಥದ್ದು. ಮನೆಯ ಬೀಗವನ್ನು ತೆಗೆಯದೆ ದಾಳಿಗೆ ಸಹಕಾರ ನೀಡಿಲ್ಲ. ಲೋಕಾಯುಕ್ತ ಅಧಿಕಾರಿಗಳನ್ನೇ ವೇಟ್ ಮಾಡಿಸಿ ಈತ ನಾಪತ್ತೆ ಆಗಿದ. ಕಾದು ಸುಸ್ತಾಗಿರುವಂಥ ಅಧಿಕಾರಿಗಳಿಂದ ಇಡೀ ಮನೆಗೆ ಬೀಗವನ್ನು ಜಡಿದಿದ್ದಾರೆ. ತುಮಕೂರು ಆದರ್ಶ ನಗರದಲ್ಲಿರುವಂತಹ ಬೃಹತ್ ಬಂಗಲೆಗೆ ಬೀಗ ಬಿದ್ದಿದೆ. ಮನೆಯ ಬೀಗ ತೆಗೆಯದೆ ಲೋಕಾಯುಕ್ತ ಅಧಿಕಾರಿಗಳನ್ನೇ ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಟ ಆಡಿಸಿದ. ಅಧಿಕಾರಿ ನಡೆಗೆ ಬೇಸತ್ತಿರುವಂತಹ ಲೋಕಾಯುಕ್ತ ಟೀಮ್ ಕೊನೆಗೂ ಕೂಡ ಕಾದು ಕಾದು ಸುಸ್ತಾದ ನಂತರ ಮನೆಗೆ ಬೀಗವನ್ನು ಹಾಕಿದ್ದಾರೆ. ಇಡೀ ಮನೆಯನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸೀಸ್ ಮಾಡಿದೆ. ತುಮಕೂರು ಜಿಲ್ಲಾ ಪಂಚಾಯಿತಿಯ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರ ಭುವನಹಳ್ಳಿ ನಾಗರಾಜ್ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಬಹುಶಃ ಇವರಿಗೆ ಮುಂಚೆನೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂತ ಅನಿಸುತ್ತೆ. ಅಧಿಕಾರಿಗಳು ಬಂದಿರುವಂಥ ಸಂದರ್ಭದಲ್ಲಿ ಈತ ಲಾಕ್ ಮಾಡಿ ಹೋಗಿದೆ. ಅಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ, ಹೊರಗಡೆ ಅಧಿಕಾರಿಗಳು ಕೂತಿದ್ರು. ಕೂತು ಸುಸ್ತಾದ ನಂತರ ಕೊನೆಗೆ ಏನು ಮಾಡ್ತಾರೆ, ಮನೆಗೆ ಬೀಗವನ್ನು ಜಡಿದಿದ್ರು. ರೇಡ್ಗೆ ಬಂದಿರುವಂತಹ ಲೋಕಾಗೆ ಆಟ ಆಡ್ತಿರುವಂಥ ಜಿಲ್ಲಾ ಪಂಚಾಯತಿ ಅಧಿಕಾರಿ ಈತ. ಮನೆಯ ಬೀಗವನ್ನು ತೆಗೆಯದೆ ಈ ಜಿಲ್ಲಾ ಪಂಚಾಯತ್ ಅಧಿಕಾರಿ ಏನಿದಲ್ಲ, ಅಧಿಕಾರಿಗಳಿಗೆ ಸಹಕಾರ ಮತ ನೀಡಿಲ್ಲ, ಸಹಕಾರ ಕೊಟ್ಟಿಲ್ಲ. ಕೊನೆಗೂ ಕೂಡ ನೋಡಿದರು, ಕಾದು ಕಾದು ಸುಸ್ತಾದರು. ಅಂತಿಮವಾಗಿ ಇನ್ನೇನು ಮಾಡೋಕ್ಕಾಗತ್ತೆ, ಇಡೀ ಮನೆಗೆ ಬೀಗವನ್ನು ಜಡಿದ್ರು. ತುಮಕೂರು ಆದರ್ಶ ನಗರದಲ್ಲಿದೆ ಈ ಒಂದು ಬೃಹತ್ ಬಂಗಲೆ. ನೋಡಿ, ನಿನ್ನೆ ಒಟ್ಟು ಸುಮಾರು 48 ಸ್ಥಳಗಳಲ್ಲಿ ರೇಡ್ ಆಗಿತ್ತು. ಬಹುತೇಕ ಎಲ್ಲ ಕಡೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಭೇಟಿಗಿಳಿದ್ರು. 48 ಸ್ಥಳಗಳಲ್ಲಿ ರೇಡ್ ಆಗಿತ್ತು. ಏನೇನು ಸಿಕ್ಕಿತ್ತು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇನ್ನೊಂದು ಈ ಸ್ಟೋರಿ ಅಂದರೆ ತುಮಕೂರು ಸ್ಟೋರಿ ಅಂತ ಬಂದಾಗ ರೇಡ್ಗೆ ಬಂದಿರುವಂಥ ಲೋಕ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಆಟವನ್ನು ಆಡಿಸಿದ್ದಾನೆ, ಚಳ್ಳೆಹಣ್ಣನ್ನು ತಿಳಿಸಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.